ಕಾಂಗ್ರೆಸ್ನವರ ಸುಳ್ಳು ಭರವಸೆಗಳೇನಿದೆ, ಕಾಂಗ್ರೆಸ್ನ ಮಾತಿಗೆ ಬೆಲೆ ಕೊಡಬೇಡಿ. ಇವತ್ತು ಐದು ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ, ಆ ಐದು ಗ್ಯಾರಂಟಿಗಳನ್ನ ಯಾವ ಒಂದು ಬೆಲೆಯನ್ನು ನೀವು ತರಬೇಕಾಗಿದೆ ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಮ ಕುಟುಂಬದ ತಾಯಂದರಿಗೆ ಹೇಳಬೇಕು, ಅವರು ಕೊಡ್ತಕ್ಕಂತ 2000ರಲ್ಲಿ ನಿಮ್ಮ ಕುಟುಂಬಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನಾಗುತ್ತೆ? ನಿಮ್ಮ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳಿದ್ದಾಗ ಯಾವ ರೀತಿಯ ಒಂದು ಹಣವನ್ನು ಖರ್ಚು ಮಾಡಬೇಕಾಗ್ತದೆ? ಇದೆಲ್ಲ ಒಂದು ಭಾಗ. ಇವತ್ತು ಈ ಸರ್ಕಾರ ಯಾವೊಂದು ಐದು ಗ್ಯಾರಂಟಿಯ ಕಾರ್ಯಕ್ರಮಗಳನ್ನು ಹೇಳ್ತಾ ಇದ್ದಾರೆ, ಆ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ 1,05,000 ಕೋಟಿ ಸಾಲ ಮಾಡಿದ್ದಾರೆ. ಆ 1,05,000 ಕೋಟಿ ಸಾಲವನ್ನ ಯಾರು ತೀರಿಸ್ತೀರಿ? ನೀವೇ ತೀರಿಸಬೇಕು, ನಾವು ತೀರಿಸೋದಲ್ಲ. ಆ ಸಾಲ ನೀವೇ ತೀರಿಸಬೇಕಾಗ್ತದೆ. 1 ಕೋಟಿ ಸಾಲ ಮಾಡಿದ್ದಾರೆ, 1,00,000 ಕೋಟಿ ಸಾಲ ಮಾಡಿದ್ದಾರೆ, 52,000 ರೂಪಾಯಿ ಯೋಜನೆ ಅಂತಾರೆ. ಇನ್ನುಳಿದ ಹಣ ಏನ್ ಮಾಡ್ತೀರಿ? ಇವತ್ತು 52,000 ಕೋಟಿ ಅಂತ ಏನ್ ಹೇಳ್ತಾರೆ, ನಿಮ್ಮ ಕುಟುಂಬಕ್ಕೆ ಹೆಣ್ಣು ಮಕ್ಕಳಿಗೆ 2,000 ಕೊಡೋದು ಬೇರೆ, ಆದ್ರೆ ಇದೀರಲ್ಲ ಬಹಳ ಜನ ನಾವು ಕಲಿಸ್ಬಿಟ್ಟಿದೀವಿ, ಸಾಯಂಕಾಲ ಆಯ್ತು ಅಂದ್ರೆ ಬೆಳಿಗ್ಗೆಯಿಂದ ಶ್ರಮ ಪಟ್ಟಿರ್ತೀರಿ, ಯಾವುದೋ ಒಂದು ಮದ್ಯದ ಅಂಗಡಿಗೆ ಹೋಟ್ಲಿಗೆ ಹೋಗ್ತೀರಿ, ಅಲ್ಲಿ ನೀವು ಪಡೀತಕ್ಕಂತ ಸಾಯಂಕಾಲದ ಆ ಒಂದು ಬಾಟ್ಲ್ ಬೆಲೆ ಎಲ್ಲಿ ತಗೊಂಡೋಗಿದ್ದಾರೆ? ಇಲ್ಲಿ 2,000 ಕೊಡ್ತೀವಿ ಅಂತಾರೆ ಹೆಣ್ಣು ಮಕ್ಕಳಿಗೆ, ಅಲ್ಲಿ ನಿಮ್ ಜಾಬಿಂದ ತಿಂಗಳಿಗೆ 4,000 ರಿಂದ 5,000 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದು ಇವ್ರು ಕೊಡ್ತಾ ಇರ್ತಕ್ಕಂತ ಕಾರ್ಯಕ್ರಮ ಕಾಂಗ್ರೆಸ್ ನಾಯಕರುಗಳು. ಇದೆಲ್ಲವನ್ನ ಗಮನ ಇಟ್ಟು ಯೋಚನೆ ಮಾಡಿ, ಇವರು ದರೋಡೆ ಮಾಡ್ಲಿಕ್ಕೆ ಬಂದಿದ್ದಾರೆ ಹೊರತು ಜನರ ಬದುಕನ್ನು ಸರಿಪಡಿಸಿ ಇನ್ನೊಬ್ಬರಿಗೆ ನೀವು ಕೈ ಎತ್ತಿ ಹಣವನ್ನು ಕೊಡ್ತಕ್ಕಂತ ಆರ್ಥಿಕ ಶಕ್ತಿಯನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೆ ಮಾಡಲಿಲ್ಲ. ಈ ದೇಶ ಸ್ವಾತಂತ್ರ್ಯ ಬಂದ ನಂತರ ಸುಮಾರು 45 ವರ್ಷ ನಿರಂತರವಾಗಿ ಕಾಂಗ್ರೆಸ್ನ ಸರ್ಕಾರವೇ ಕರ್ನಾಟಕದಲ್ಲೂ ಇತ್ತು. 28 ಲೋಕಸಭಾ ಸದಸ್ಯರು ದೆಹಲಿಗೆ ಕಳಿಸ್ತಂತದ್ದು ಈ ರಾಜ್ಯದಲ್ಲಿ ಏನು ಮಾಡಿದ್ದೀರಿ? ಅದಕ್ಕೆ ಕಾಂಗ್ರೆಸ್ ಸರ್ಕಾರ ನಿಮಗೆ ಕೊಟ್ಟಿರ್ತಕ್ಕಂತ ಕೊಡುಗೆ ಏನು? ನೀರಾವರಿಯ ಸೌಲಭ್ಯಗಳನ್ನ ಇಲ್ಲಿಯವರೆಗೆ ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಿದೆಯಾ? ಇದೆಲ್ಲವನ್ನ ಗಮನಿಸಿ ಈ ಬಾರಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ತುಮಕೂರಿನಿಂದ ಜನತಾದಳ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಸೋಮಣ್ಣ ಅವರು ಏನಿದ್ದಾರೆ, ಸೋಮಣ್ಣ ಅವರು ಒಂದು ಕಾಲದಲ್ಲಿ ದೇವೇಗೌಡರ ಗರಡಿಯಲ್ಲಿ ಬೆಳೀತಕ್ಕಂಥದ್ದು ಏನಿದೆ, ದೇವೇಗೌಡರ ಆಶೀರ್ವಾದದಿಂದ ವಿಧಾನಸಭೆಗೆ ಪ್ರವೇಶ ಮಾಡಿದ್ದಾರೆ. ಸೋಮಣ್ಣ ಅವರು ಒಳ್ಳೆಯ ಉತ್ತಮವಂತ ಆಡಳಿತಗಾರರು, ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥವರಿದ್ದಾರೆ. ಇವತ್ತು ಅವರನ್ನ ನೀವು ಆಯ್ಕೆ ಮಾಡಿ ಕಳಿಸೋದ್ರಿಂದ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಕಾಂಗ್ರೆಸ್ನ ಅಭ್ಯರ್ಥಿಗೆ ನೀವು ಮತ ಕೊಟ್ರೆ ಅವರು ಒಬ್ಬ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಬಹುದು. ಆದ್ರೆ ಸೋಮಣ್ಣ ಅವರನ್ನ ನಮ್ಮ ಜೊತೆಯಲ್ಲಿ ನೀವು ಕಳಿಸ್ಕೊಟ್ರೆ ನರೇಂದ್ರ ಮೋದಿ ಅವರ ಮುಂದೆ ನಾವಿವತ್ತು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಇವತ್ತು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರಿಂದ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ತರಲಿಕ್ಕೆ ಅವಕಾಶ ಇದೆ. ನರೇಂದ್ರ ಮೋದಿ ಅವರು ದೇವೇಗೌಡರಿಗೆ ಇವತ್ತು ಕೊಡ್ತಕ್ಕಂಥ ಗೌರವ ಏನಿದೆ, ಆ ಗೌರವದ ಮುಖಾಂತರ ನಮ್ಮ ಭಾಗದ ಜನತೆಯ ನಮ್ಮ ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಈ ಬಾರಿ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿ ಅವರ ಚಿಹ್ನೆ ಕಮಲದ ಗುರುತು. ಯಾಕೆಂದ್ರೆ ನೀವು ಇದನ್ನ ಮತಗಟ್ಟೆಗೆ ಹೋಗಿ ಆ ಮತಗಟ್ಟೆಯಲ್ಲಿ ನೇಗಿಲು ಹೊತ್ತ ನಮ್ಮ ತೆನೆ ಹೊತ್ತ ಮಹಿಳೆಯ ಗುರುತಲ್ಲಿ ಅಂತ ಹುಡುಕಬೇಡಿ. ಯಾಕೆಂದ್ರೆ ತೆನೆ ಹೊತ್ತ ಮಹಿಳೆ ಮತ್ತು ಕಮಲ ಎರಡು ಪಕ್ಷಗಳು ಸೇರಿ ಇವತ್ತು ಅವರೇನು ಅಭ್ಯರ್ಥಿ ಇದ್ದಾರೆ. ಕಮಲದ ಗುರುತು ಸೋಮಣ್ಣ ಅವರ ಕ್ರಮಸಂಖ್ಯೆ ನಂಬರು 3ನೇ ನಂಬರು. ಆ ಒಂದು ಕಮಲದ ಗುರುತಿಗೆ ತಾವು ಮತವನ್ನು ಮಾಡುವ ಮುಖಾಂತರ ಈ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ದೊಡಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ನಾವು ಇವತ್ತೇನು ತಯಾರಾಗಿ ಹೊರಟಿದ್ದೇವೆ. ನಿಮ್ಮಗಳ ಆಶೀರ್ವಾದ ಇವತ್ತು ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೆ ನಮಗೆ ಶಕ್ತಿಯನ್ನು ಕೊಟ್ಟಾಗೆ ಇವತ್ತು ಸೋಮಣ್ಣ ಅವರನ್ನ ಯಾವುದೇ ಜಾತಿಯ ವ್ಯಾಮೋಹಕ್ಕೆ ಒಳಗಾಗದೆ ಸನ್ಮಾನ್ಯ ದೇವೇಗೌಡರು 91ನೇ ವಯಸ್ಸಿನಲ್ಲೂ ಯಡಿಯೂರಪ್ಪನವರು 80ನೇ ವರ್ಷದಲ್ಲೂ ಅವರ ಆರೋಗ್ಯವನ್ನು ಲೆಕ್ಕಿಸದೆ ಅವರು ಇವತ್ತು ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಈ ನಾಡಿನ ಜನತೆಯ ಒಳಿತಿಗೋಸ್ಕರವಾಗಿ ನಿಮ್ಮ ಆಶೀರ್ವಾದ. 26ನೇ ತಾರೀಕು ಮತಗಟ್ಟೆಗೆ ಹೋದಾಗ ಕಮಲದ ಗುರುತಿಗೆ ಈ ಬಾರಿ ಮತವನ್ನ ಎರಡೂ ಪಕ್ಷಗಳ ನನ್ನ ಕಾರ್ಯಕರ್ತರು ತಂದೆ ತಾಯಿಂದರು ನೀಡಬೇಕಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ಒಂದ್ಸೆರಡು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು.